ಲಿಂಗಾಯತ ಪ್ರತಿಕ ಧರ್ಮ ವಿಚಾರದ ಬಗ್ಗೆ ಎರಡು ಕಡೆಯ ಮಠಾಧಿಪತಿಗಳ ಜೊತೆ ಈ ಬಗ್ಗೆ ಚರ್ಚೆಗೆ ಸಿದ್ಧಾಂತ ಬೇಜಾವರ ಶ್ರೀಗಳು ಹೇಳಿದ್ದು ಚರ್ಚೆಗೆ ಆಹ್ವಾನವನ್ನ ನೀಡಿದ್ದಾರೆ। ಉಡುಪಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸ್ನೇಹ ಸಂವಾದ ಮಾಡಲು ನಾನು ತಯಾರಾಗಿದ್ದೇನೆ। ಜುಲೈ 28 ರ ಒಳಗೆ ದಿನಾಂಕ ನಿಗದಿ ಮಾಡಿ ಎಲ್ಲಾ ಮಠಾಧಿಪತಿಗಳು ರಾಜಕಾರಣಿಗಳು ಪಾಲ್ಗೊಳ್ಳಬಹುದು। ಶಾಂತ ವಾತಾವರಣದಲ್ಲಿ ಮುಕ್ತ ಮನಸ್ಸಿನಿಂದ ಚರ್ಚೆ ಮಾಡೋಣ। पत्रिका गोष्ठिया मूलक एल्लरिगू आह्वान कोडुत्तेने। चर्चेगे ओप्पिद्रे नानु वेदिके सिद्ध माडुत्तेने। बेंगळूरिनल्ली चर्चेगे समय दिनांक निगदि माडुत्तेने। नीवु ओप्पिदल्ले चर्चेगे बरलु सिद्धनिद्देने। समाजदल्ली आक्रोश विरुद्ध गोष्ठिणिगे अवकाश इरबारदु अंत आह्वान नीडिद्रु। ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಚರ್ಚೆ ಆಗ್ತಾ ಇದೆ। ಲಿಂಗಾಯತರು ವೀರಶೈವರು ಬೇರೆ ಬೇರೆ ಅಲ್ಲ, ಇಬ್ಬರು ಹಿಂದೂ ಧರ್ಮಕ್ಕೆ ಸೇರಿದವರು। ಅಣ್ಣ ತಮ್ಮಂದಿರನ್ನ ಒಟ್ಟಾಗಿ ಕೊಂಡೊಯ್ಯುವುದು ತಪ್ಪ। ವೀರಶೈವ ಲಿಂಗಾಯತರು ಒಟ್ಟಾದ್ರೆ ಹೆಚ್ಚು ಶಕ್ತಿ ಬರುತ್ತದೆ ಎಂದು ಹೇಳಿದ್ರು। ಪತ್ರಿಕಾ ಹೇಳಿಕೆ ಮುಖಾಂತರ ಪ್ರತ್ಯೇಕ ಆಹ್ವಾನ ಇಲ್ಲ, ಪತ್ರಿಕಾ ಹೇಳಿಕೆ, ಅದಕ್ಕೆ ಅವರ ಪ್ರತಿಕ್ರಿಯೆ ಬಂದರೆ ಚರ್ಚೆ ಮಾಡಿ। ಇದು ನಾನು ಹೇಳಿಕೆ ಕೊಟ್ಟಿದ್ದೇನೆ, ಅದಕ್ಕೋಸ್ಕರ ಪತ್ರಿಕಾ ಘೋಷ ಪತ್ರಕರ್ತ ಸಭೆ ಇದರ ಮುಖಾಂತರ ಹೇಳಿದೆ। ಅವರು ಟಿ ವಿ ಮುಖಾಂತರ ಆಗಲಿ ಪತ್ರಿಕೆ ಮುಖಾಂತರ ತಿಳಿದು ಅವರು ಆಗಲಿ ಚರ್ಚೆಗೆ ಬನ್ನಿ ಅಂತ ಹೇಳಿದರೆ ಮುಂದೆ ಹೋಗಿ ಇಲ್ಲಿಗೆ ಹೋಗಿ ಅವರಿಂದ ಪ್ರತಿಕ್ರಿಯೆ ಬಂದರೆ ಅವರು ಪ್ರತಿಸ್ಪಂದಿಸಿ ಆಗಬಹುದು, ಚರ್ಚೆಗೆ ನಾವು ಬರ್ತೇವೆ ಅಂತ ಹೇಳಿದರೆ ಸ್ಥಳ ನಿಶ್ಚಯ ಮತ್ತೆ ಮಾಡ್ತೇವೆ। ಎಲ್ಲಿ ಹವಾಯಿ ಬೆಂಗಳೂರು ಅಂತ ಬೆಂಗಳೂರು, ಅಲ್ಲಿ ಅವರಿಗೆಲ್ಲ ಅನುಕೂಲ ಬರಲಿಕ್ಕೆ ಅಲ್ಲಿ ವಿದ್ಯಾಪೀಠದಲ್ಲಿ ಅಲ್ಲಿ ವಿದ್ಯಾಪೀಠ ಅಥವಾ ಅವರು ಹೇಳುವ ಬೇರೆ ಸ್ಥಳ ಅಂದರೆ ಅಲ್ಲಿ ಚರ್ಚೆ ಅದು ಸ್ನೇಹ ಸಂವಾದ ಯಾವ ಸಿಟ್ಟು ಆಕ್ರೋಶ ಘೋಷಣೆ ಯಾವುದೇ ಇರಬಾರ್ದು।